ಶ್ಯಾಮ ಸುಂದರ ಮುರಳಿ ಲೋಲ ಗೋಪಿ ಮನೋಹರ ಗೋಪಾಲ ಬಾಲ. ನಿಮ್ ತಂದೆ ಹೆಸರೇನಾ? ಲಕ್ಷ್ಮೀ ನರಸಿಂಹ ಶಾಸ್ತ್ರಿ. ಅವರೇನ್ ಮಾಡ್ತಾರೆ? ಪೌರೋಹಿತ್ಯ ಮಾಡ್ತಾರೆ. ಆಮೇಲೆ ಪ್ರವಚನ ಹೇಳ್ತಾರೆ. ಪ್ರವಚನ ಹೇಳ್ತಾರೆ, ಪೌರೋಹಿತ್ಯ ಮಾಡ್ತಾರೆ. ಶಾಸ್ತ್ರಿಗಳು ಮಗ ನೀನ್, ಹಾಗಾದ್ರೆ ನಿನಗೆ ರಾಮಾಯಣ ಮಹಾಭಾರತ ಎಲ್ಲ ಗೊತ್ತಿದೆ. ಇಲ್ಲೋಡ ಅಲ್ಲಿ ಆ ರೂಮ್ ನಲ್ಲಿ ಬಾಗಿಲು ಪಕ್ಕ ನಾ ಮಲಗೋ ಜಾಗ ಇದೆ ನೋಡು, ಅಲ್ಲಿ ನಮ್ದು ಪುಸ್ತಕ ಇದೆ, ಅದನ್ನು ತಗೊಂಡು. ಶ್ಯಾಮ ಇಲ್ಲಿ ಬಾಯಿ, ಮರ್ತೇ ಹೋಯ್ತು ನೋಡು, ಅಲ್ಲಿ ನನ್ ಸುಲೋಚನ ಇದೆ. ಸುಲೋಚನ ಅವ್ರನ್ನ ಕರಿಬೇಕಾ? ಸುಲೋಚನ ಕರೆದ್ರೆ ಬರುತ್ತೇನಯ್ಯ, ಹೋಗಿ ಕೈಯಲ್ಲಿ ತರಬೇಕು. ಕೈಯಲ್ಲಿ ತಗೊಂಡ್ ಬರ್ಬೇಕಾ? ಏನ್ ಹೇಳ್ತಾ ಇದ್ರ ನೀವು? ಏನಯ್ಯ ಶಾಸ್ತ್ರಿಗಳ ಮಗ ಅಂತೀಯ, ಅಷ್ಟು ಗೊತ್ತಿಲ್ವ ಏನಯ್ಯ? ಸುಲೋಚನ ಅಂದ್ರೆ ಕನ್ನಡಕ ಓದೋ, ಅಲ್ಲೆಲ್ಲ ಇರ್ಬೇಕು, ಹುಡುಕ್ ತಗೋ. ಆಯ್ತು. ಸುದ್ದಿ ಹಾಲು ಕುಡಿದ ಸಂತೋಷ ಆಯ್ತು ಸರ್. ನೀವ್ ಹೇಳಿದ ಜಾಗದಲ್ಲ ಹುಡುತ್ತೆ, ಅಲ್ಲೆಲ್ಲೂ ಸಿಕ್ತಿಲ್ಲ. ಕುರುಡ ಕುರುಡ ಕಣಯ್ಯ ನೀನು, ನೋಡಿ ಕುರುಡ ಗಿರುಡ ಅಂತೆಲ್ಲ ಕರಿಬೇಡಿ. ಅಲ್ಲಿ ಇಲ್ದೇ ಇರೋ ಕನ್ನಡಕ ತಗೊಂಡ್ ಬಂದ್ರೆ ನನ್ ಹ್ಯಾಕ್ ತರ್ಲಿ? ಯಾಕೆ ತರ್ಲಿ? ಅದ್ ಯಾಕೆ ಹುಡುಕ್ ತರ್ಬೇಕು? ಇಲ್ದ್ರೆ ನಾನು ಈ ಪುಸ್ತಕ ಹೇಗೆ ಓದ್ಲಿ? ಎಲ್ಲಿಟ್ಟಿರ ಅಂತ ನಿಮ್ಗೆ ಗೊತ್ತಿಲ್ದಿರ, ತಗೊಂಡ್ ಬಾ ತಗೊಂಡ್ ಬಂದ್ರೆ ನನ್ ಹ್ಯಾಕ್ ತಗೊಂಡ್ ಬರ್ಲಿ? ಸಮ ನೀ ಶಾಸ್ತ್ರಿಗಳ ಮಗ ಅಂತೀಯ, ನನ್ ಮೇಲೆ ಜೋರ್ ಮಾಡ್ತೀಯ ನೋಡ. ಇವಾಗ ನೀ ಆ ಕನ್ನಡಕ ತರ್ಲಿಲ್ಲ ಅಂದ್ರೆ ನನ್ನ ಎದುರು ಕೂತ್ಕೊಂಡು ಈ ಪುಸ್ತಕದಲ್ಲಿ ಇರೋದನ್ನ ಜೋರ ಓದ್ ನನ್ಗೆ ಹೇಳು. ನನ್ಗದೆಲ್ಲ ಆಗೋದಿಲ್ಲ. ಆಗಲ್ಲ ಆಗಲ್ಲ ಅಂದ್ರೆ ಇಲ್ಲೇ ಕೆಲಸ ಮಾಡ್ತೀಯ? ನೋಡಿ ನೀವ್ ಆತರೆಲ್ಲ ಮಾತಾಡ್ಬೇಡಿ. ಇನ್ನೇನ್ ಹೇಳಿ? ಸದ್ದು ಸದ್ದು ಏನಾಯ್ತು, ಯಾಕೆ ರೇಗಾಡ್ತಿದ್ದೀರಾ? ನೋಡಮ್ಮ ನಿರ್ಮಲ, ನನ್ ಕನ್ನಡಕ ತಗೋಮ ಅಂದ್ರೆ ತರಲ್ಲ ಅಂತಾನೆ. ಅವ್ರು ಹೇಳಿದ ಜಾಗದೆಲ್ಲ ಹುಡುಕ್ತೆ, ಅಲ್ಲೆಲ್ಲೂ ಸಿಕ್ತಿಲ್ಲ. ಬೇಡ, ಈ ಪುಸ್ತಕದಲ್ಲಿ ಇರೋದನ್ನ ನನ್ ಓದ್ ಹೇಳುದ್ರೆ ಅದು ಆಗೋಲ್ಲ ಅಂತಾನೆ. ಅಷ್ಟೇ ತಾನೆ, ಕೊಡಿ ನೋಡ ನೋಡ ಕಲ್ತ್ಕೊಳ. ಇದೇನಿದು ಕನ್ನಡಕ? ಎಲ್ಲಿತ್ತು? ಪುಸ್ತಕದಲ್ಲಿತ್ತು. ಪುಸ್ತಕದಲ್ಲಿತ್ತ? ಪೆದ್ದ, ಇವನೇ ಮಾ ಪುಸ್ತಕ ತಂದಿದ್ದು, ಅದ್ರೊಳಗೆ ಕನ್ನಡಕ ಇರೋದು ಇವ್ರಿಗೆ ಗೊತ್ತಿಲ್ಲ ಪೆದ್ದ. ಅಲ್ಲರಿ, ಆ ಪುಸ್ತಕದಲ್ಲಿ ಕನ್ನಡಕ ಇಟ್ಟಿರೋರು ನೀವು, ನಿಮಗ್ ಗೊತ್ತಾಗ್ದಿರ ನಂಗ್ ಗೊತ್ತಾಗತ್ತ ಪೆದ್ದ? ನಾನೋ ನೀವೋ? ಬಿಡಿ ದೀಕ್ಷಿತ್ರ, ಶಮ್ಮ ವಯಸ್ಸಾದವ್ರ ಹತ್ರ ಹಾಗೆಲ್ಲ ಮಾತಾಡ್ಬಾರ್ದು. ಮತ್ತ ಅವ್ರ ನನ್ನ ಇವಾಗ ಹೋಗಿ ಬೇರೆ ಅಟೆಂಡ್ ಮಾಡಿ ಹೋಗು. ಹೋಗು. ನೋಡಿ ಹುಡುಗ ದೀಕ್ಷಿತ್ರೆ, ನಿಮ್ಗ್ ಮರಳು ಜಾಸ್ತಿ ಆಗಿದೆ. ಏನ್ ಮಾಡಮ್ಮ, ವಯಸ್ಸಾಯ್ತು, ಇದು ಯೌವನ ಬರುತ್ತೆ. ವಯಸ್ಸಾಯ್ತು ಅಂತೀರಾ, ತಲೆ ನೋವು ಅಂತೀರಾ, ಮತ್ತೆ ಪುಸ್ತಕ ಓದ್ತೀರಾ? ಇದು ಒಂದೇ ಒಂದು ಅಧ್ಯಾಯ, ಇವತ್ತು ಓದಿ ಮುಗಿಸ್ಬಿಟ್ರೆ ಒಳ್ಳೆ ನಿದ್ದೆ ಬರುತ್ತೆ. ಸರಿ, ಒಂದೇ ಒಂದು ಅಧ್ಯಾಯ. ಶೃಂಗಾರ ಹಾಸ್ಯ ಕರುಣಾ ನಿರಸಗಳ ಮೋಘ ಶೃಂಗಾ ತುಂಬಿನ ಸಂತ ಸೌಖ ಇವತ್ಸ ಉಂಗರ ಸವಿರಾಮೃತ ಭಯಾನಕ ಶಾಂತ ದಾನನು ಹರಿಯುತ್ತಿರಲು ಮಗಳ ಸ್ವಾದ ಉಚ್ಚಿನಂದ ಗಜನ ಸಂಗಡಿಗರೊಡನಾಡಿ ಮನದೆಯೇ. Ooh.
ಏನೇ ಓದ್ತಾ ಇದೀಯಾ? ಪರೀಕ್ಷೆ ತೋಕ್ತಾನಲ್ಲ ಸ್ಕೂಲ್, ಅದರದು ಅಪ್ಲಿಕೇಶನ್ ಫಾರ್ಮ್ ಮಾಳವಿಕಾ ಆಂಟಿ ತಂದ್ಕೊಟ್ರು ಸೇರ್ಕೊಳ್ಳಕ್ಕೆ. ಗುಡ್, ಅಲ್ಲಿ ಸೇರು. ನೀನು ಪರೀಕ್ಷಿತ ಒಟ್ಟಿಗೆ ಸ್ಕೂಲ್ಗೆ ನಡ್ಕೊಂಡು ಹೋಗ್ಬೋದು. ಇವತ್ತು ನೀನು ನಿಮ್ಮ ಅಮ್ಮ ಹೋಗಿ ಈ ಅಪ್ಲಿಕೇಶನ್ ಫಾರ್ಮ್ ನ ಕೊಟ್ಟು ಬಂದ್ಬಿಡಿ. ಆದ್ರೆ ಅಮ್ಮ ಫಾರ್ಮ್ ಫಿಲ್ಅಪ್ ಅದ್ರಲ್ಲಿ ಒಂದ್ ಮಿಸ್ಟೇಕ್ ಮಾಡಿದ್ದಾರೆ. ಫಾದರ್ಸ್ ನೇಮ್ ಇರೋ ಕಡೆ ಖಾಲಿ ಬಿಟ್ಟಿದ್ದಾರೆ. ಬಿಡ್ಲಿ ಬಿಡು, ನಿನಗೇನ್ ತೊಂದ್ರೆ? ಫ್ರೆಂಡ್ಸ್ ಎಲ್ಲ ಹಾಸ್ಯ ಮಾಡ್ತಾರೆ. ಶಕುಂತಲಾ, ಪುಟ್ಟಿ ಒಂದ್ ನಿಮಿಷ ಬಾಯಿಲ್ಲಿ. ಏನ್ ಚಿಕ್ಕಪ್ಪ? ಬಾಯಿಲ್ಲಿ, ಒಂದ್ ನಿಮಿಷ ಕೂತ್ಕೋ. ಪುಟ್ಟೆ, ಈ ನಡುವೆ ನಿನ್ನ ಮನಸ್ಸು ಹೇಗಿದೆ? ಪರವಾಗಿಲ್ಲ ಚಿಕ್ಕಪ್ಪ, ಈಗ ಎಷ್ಟೋ ವಾಸಿ ಹೇಳ್ಕೊಳಕ್ ನನ್ನವರು ಅಂತ ನೀವು ಸಿಕ್ಕದ್ಮೇಲೆ ಪರವಾಗಿಲ್ಲ. ಈ ತಲೆಯಲ್ಲಿ ಅಷ್ಟು ಪ್ರೆಷರ್ ಬಿಲ್ಡಪ್ ಆಗಲ್ಲ. ರಾತ್ರಿ ಹೊತ್ತು ನಿದ್ದೆ ಬರುತ್ತೆ, ವಿಚಿತ್ರ ಕನಸುಗಳು ಬೀಳುತ್ತೆ, ಆದರೂ ಪರವಾಗಿಲ್ಲ. ಯಾಕೆ ಚಿಕ್ಕಪ್ಪ ಮನಸ್ಸಿನ ವಿಚಾರ ಕೇಳ್ತಿದ್ದೀರಿ? ಅಲ್ಲ, ಒಂದು ವಿಚಾರ ಹೇಳ್ತೀನಿ. ನೀನು ರೇಗಬಾರ್ದು, ಅಳಬಾರ್ದು. ಅತ್ರ ನನಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ರೇಗಿದ್ರೆ ಪರವಾಗಿಲ್ಲ, ಮನೆ ಬಿಟ್ಟು ಓಡ್ ಹೋಗ್ತೀನಿ. ಅತ್ರ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ನನಗೆ ಅದು ಬರಲ್ಲ, ಓಡೋದ್ರೆ ಕಳ್ಳಂತರ ಆಗೋಗ್ತೀನಿ. ನಿಮ್ ಚಿಕ್ಕಮ್ಮ ಬದುಕಿದ್ದಾಗ ನಂದೇ ಕಾರಣಕ್ಕೆ ಓಡೋದಕ್ಕೆ ಶುರು ಮಾಡೋಳು. ಓಡ್ ಹೋದ್ರೆ ಕಳ್ಳ ಆಗೋಗ್ತೀನಿ, ಜೊತೆಗೆ ಇದ್ದು ಅಳೋ ತರ ಮಾಡದೆ ಇದ್ರೆ ಕೂರಿ ಆಗೋಗ್ತೀನಿ. ಅದಕ್ಕೆ ಹಿತ್ಲಿಗೆ ಓಡ್ ಹೋಗಿ ಒಗೆಯೋ ಬಂಡೆ ಮೇಲೆ ಕೂತ್ ಬಿಡ್ತಿದ್ದೆ. ಎಷ್ಟೊತ್ತಾದ್ರು ಮನಸ್ಸಿನಲ್ಲಿ ಜೋಕುಗಳು ಜ್ಞಾಪಕಕ್ಕೆ ಬಂದ್ಬಿಡವು. ಎಷ್ಟು ಹಿಂಸೆ ಅಲ್ವಾ ಅಪ್ಪ? ಎಷ್ಟು ವರ್ಷ ಆದ್ರೂ ನೀವು ಬುದ್ಧಿ ಕಲಿದೆ ಇದ್ರೆ ಹಾಗೆ ಅದೇನೋ ವಿಚಾರ ಹೇಳ್ತೀನಿ ಅಂತ ಶುರು ಮಾಡಿ ಆ ವಿಚಾರ ಬಿಟ್ಟು ಎಲ್ಲ ಹೊರಟು ಹೋಗ್ತೀರಿ. ಇದನ್ನೆಲ್ಲ ಯಾರು ಕೇಳಿದ್ರಿ ಈಗ? ಅದೇನ್ ವಿಚಾರ ಹೇಳಿ, ಇಲ್ಲದೇ ಇದ್ರೆ ಪಾಪ ಶಕುಂತಲಾಗೆ ಮತ್ತೆ ಟೆನ್ಷನ್ ಶುರು ಆಗುತ್ತೆ. ನೋಡೋ, ನನಗೆ ಹಂಗೆಲ್ಲ ಅನ್ನೋದಕ್ಕೆ ಬರಬೇಡ. ಅದೆಲ್ಲ ನಿಮ್ಮಗಳಿಂದಾನೆ. ನಾನು ನೀನು ಇನ್ನೊಂದಿನ ಮಾತಾಡೋಣಂತೆ, ಇದೆಲ್ಲ ಯಾಕೆ ಅಂತ. ಈಗ ಪುಟ್ಟೆ, ಮೊನ್ನೆ ಪಾರ್ಥ ಬಂದು ನಿನ್ನ ಗಂಡ ಈ ಊರಲ್ಲೇ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ್ಲಿಂದ ಅವನ್ನ ಹುಡುಕ್ಬೇಕು ಅಂತ ಅನ್ನಿಸ್ತು. ಈ ಊರಿನ ಸರ್ಕಾರಿ ಆಫೀಸ್ಗಳಿಗೆಲ್ಲ ಹೋಗಿ ಅಲ್ಲಿ ಯಾರಾದ್ರೂ ನಿರಂಜನ ಅನ್ನೋ ಆಫೀಸರ್ ಇದ್ದಾರಾ ಅಂತ ಹುಡುಕ್ತಾ ಇದ್ದೀನಿ, ಎಲ್ಲೂ ಕಾಣಿಸಿಲ್ಲ. ಇನ್ನು ಆಫೀಸ್ಗಳು ತುಂಬಾ ಮಿಕ್ಕಿವೆ. ನನಗೆ ಮಂಡಿ ನೋವು ಜಾಸ್ತಿ ಆಗಿದೆ. ಆಫೀಸಲ್ಲಿ ಮೆಟ್ಲು ಹತ್ತಿ ಇಳಿಯಕ್ ಆಗ್ತಾ ಇಲ್ಲ. ಅದಕ್ಕೊಂದು ಪ್ಲಾನ್ ಹೊಳಿತು, ನೀನು ಹೂ ಅಂದ್ರೆ ಹೇಳ್ತೀನಿ. ಹೇಳಿ ಚಿಕ್ಕಪ್ಪ. ಅಲ್ಲ, ಹೇಗೂ ನಿರಂಜನ ಇದೇ ಊರಲ್ಲಿ ಇದ್ದಾನೆ ಅಂತ ಗೊತ್ತಾಗಿದೆಯಲ್ಲ. ಈ ಊರಿನ ಪೇಪರ್ನಲ್ಲಿ ನಿನ್ನ ಹೆಸರಿನಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಹಾಕ್ಸಿದ್ರೆ ಹೇಗೆ? ನಾ ಇಲ್ಲಿ ಬಂದಿದ್ದೀನಿ ಬಾ ಅಂತ. ಅದನ್ನೆಲ್ಲ ನಾ ಟ್ರೈ ಮಾಡಿಲ್ಲ ಅನ್ಕೊಂಡಿದ್ದೀರಾ ಚಿಕ್ಕಪ್ಪ? ಇರಿ. ನೋಡಿ ಎಷ್ಟು ಪೇಪರಲ್ಲಿ ಎಷ್ಟು ತರ ಅಡ್ವರ್ಟೈಸ್ಮೆಂಟ್ ಕೊಡಿಸಿದ್ದೀನಿ ಅಂತ. ಅವನು ಓಡೋದ್ರಲ್ಲಿ ನನ್ನ ಕಷ್ಟದಲ್ಲಿದ್ದೀನಿ ಬಾ ಅಂತ. ನನ್ನ ದುಡ್ಡೆಲ್ಲ ಇದಕ್ಕೆ ಖರ್ಚಾಗೋಯ್ತು, ಉತ್ತರ ಸಿಕ್ಕಿದ್ ಮಾತ್ರ ಸೊನ್ನೆ. ಇದೆಲ್ಲ ಹೀಗೆ ಬಹಳ ವರ್ಷ ಆಯ್ತಲ್ವಾ? ಮನುಷ್ಯನ ಮನಸ್ಸು ಬದಲಾಯಿಸಿರುತ್ತೆ. ಈಗ ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಕೊಡೋಣ. ಯಾವ ಪೇಪರ್ ಹಾಕಿಸ್ತೀರಿ ಅಡ್ವರ್ಟೈಸ್ಮೆಂಟ್? ಎಲ್ಲ ಇಂಪಾರ್ಟೆಂಟ್ ಪೇಪರ್ಗಳನ್ನು ಹಾಕಿಸೋದು. ಎಲ್ಲ ಇಂಪಾರ್ಟೆಂಟ್ ಪೇಪರ್ನಲ್ಲಿ ಹಾಕಿಸ್ಬೇಕಾದ್ರೆ ದುಡ್ಡು ಜಾಸ್ತಿ ಬೇಕಾಗುತ್ತೆ. ನನ್ನ ಹತ್ರ ಸ್ಕೂಲಿಂದ ಬಂದ ದುಡ್ಡು 1700 ರೂಪಾಯಿ ಇದೆ.
ಅಷ್ಟನ್ನು ಕೊಟ್ಬಿಡ್ತೀನಿ ಬೇಕಾದ್ರೆ. ಅಷ್ಟೇ ಸಾಕಾಗಲ್ಲ, 10-15 ಸಾಲ ಬೇಕಾಗುತ್ತೆ. ವಿದ್ಯಾ ದುಡ್ಡು ನನ್ನ ಅಕೌಂಟ್ ಅಲ್ಲಿ ಇದೆಯಲ್ಲ ಚಿಕ್ಕಪ್ಪ. ವಿದ್ಯಾ ದುಡ್ಡು ಇದಕ್ಕೆಲ್ಲ ಮುಟ್ಬೇಡಿ. ಅಯ್ಯಯ್ಯೋ, ವಿದ್ಯಾ ದುಡ್ಡು ಮುಟ್ಟಲ್ಲಮ್ಮ. ಆ ಅಕೌಂಟ್ ಅಲ್ಲಿ ಸ್ವಲ್ಪ ಬಡ್ಡಿ ದುಡ್ಡು ಬಂದಿತ್ತು, ಅದ್ರ 1,000 ರೂಪಾಯಿ ಡ್ರಾ ಮಾಡಿ ಮೊನ್ನೆ ರೇಸ್ ಆಡಿದ್ದೀನಿ. ಮತ್ತೆ ರೇಸ್ ಆಡಿ ದುಡ್ಡು ಕಳೆಯೋದಕ್ಕೆ ಶುರು ಮಾಡಿದ್ರ ನೀವು? ವಿದ್ಯಾ ಬುದ್ಧಿ ಇಲ್ಲ, ಎಲ್ಲ ದುಡ್ಡು ನಿಮ್ಮ ಅಕೌಂಟ್ ಅಲ್ಲಿ ಇಟ್ಟಿದ್ದಾಳೆ. ನಾ ಪಾಪರ ಹೋಗ್ತೀವಿ. ಊರ ಹೇಳೋ ತನಕ ಕೇಳು, ಯಾಕೆ ಹಾಗ್ರೆಗ್ತೀಯ? ಬಡವನಾಗಿದ್ದಾಗ ಒಂದು ಕಾಸು ರೇಸಲ್ಲಿ ಗೆದ್ದಿರ್ಲಿಲ್ಲ ನಾನು. ಈ ಕುದುರೆಗಳಿಗೂ ಬಡವನ್ನ ಕಂಡ್ರೆ ಆಗಲ್ಲ. ಆದ್ರೆ ಈ ನಡುವೆ ನನ್ನ ಕೈಯಲ್ಲಿ ದುಡ್ಡು ಓಡಾಡ್ತಾ ಇದೆ ಅನ್ನೋದು ಆ ಕುದುರೆಗಳಿಗೆ ಹೇಗೋ ಗೊತ್ತಾಗ್ಬಿಟ್ಟಿದೆ. ನಾನು ಕಟ್ಟಿದ 3 ಕುದುರೆಗಳು ರೇಸಲ್ಲಿ ಗೆದ್ದುಬಿಟ್ವು. 15,000 ರೂಪಾಯಿ ದುಡ್ಡು ಬಂದಿದೆ, ಅದನ್ನು ಕೊಡ್ತೀನಿ, ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿಸ್ಬೋದು. ಸರಿ, ಅದನ್ನ ತಗೊಂಡೋಗಿ ಮತ್ತೆ ರೇಸ್ ಹಾಕ್ತೀರಿ, ಕೊಡಿ 15,000. 14,000 ಕೊಡ್ತೀನಿ, 1,000 ರೇಸ್ ಇಟ್ಕೋತೀನಿ. ಅಲ್ಲ, ನನ್ನ ಮನಸ್ಸಿಗೆ ಬೇಜಾರಾಗದಾಗ ಖುಷಿ ಪಡೋದಕ್ಕೆ ಬೇಕಲ್ವಾ? ಹೆದರ್ಕೋಬೇಡ, ಈಗ ನಾನು ಸಾವುಕಾರ ಆಗ್ಬಿಟ್ಟಿದ್ದೀನಿ. ಕುಸರೆಗಳು ನನ್ನ ಕಡೆಗೆ ಇರುತ್ತವೆ, ದುಡ್ಡೇನು ಹೋಗಲ್ಲ. ಸರಿ ಶಕುಂತ, ಹಾಗಾದ್ರೆ ಒಂದು ಅಡ್ವರ್ಟೈಸ್ಮೆಂಟ್ ಡ್ರಾಫ್ಟ್ ಮಾಡಿ ತಗೊಂಡ್ರೆ. ಹಾಗೆ ಫೋನ್ ನಂಬರು ಮನೆ ಅಡ್ರೆಸ್ ಹಾಕಿಸ್ಬಿಡು. ಅಡ್ವರ್ಟೈಸ್ಮೆಂಟ್ ನೋಡ್ಬಿಟ್ಟು ನಿರಂಜನ ಬರ್ತಾನೆ ಅನ್ನೋ ನಂಬಿಕೆ ನಮ್ಗಿಲ್ಲ. ನಂಗೂ ಗೊತ್ತು ಅವನ್ ಬರಲ್ಲ ಅಂತ, ಆದ್ರೂ ಅವಳ ಮನಸ್ಸಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಬೇಕಲ್ವಾ, ಅವಳ ಪರವಾಗಿ ನಾವೇನೋ ಮಾಡ್ತಾ ಇದ್ದೀವಿ ಅಂತ. ಅವಳ ಮನಸ್ಸು ನಿರಾಳ ಆಗತ್ತೆ. ಜೊತೆಗೆ ನಮಗೆ ಇಷ್ಟವಾಗಿದ್ದು ಆಗಲ್ಲ ಅಂತ ಗೊತ್ತಿದ್ರು ಆಗತ್ತೆ ಅಂತ ಅಂದ್ಕೊಂಡು ಖುಷಿ ಪಡಬೇಕು. ಸರಿ ಇದೆಯಾ ನೋಡು. ಪ್ರೀತಿಯ ನಿರಂಜನ, ನಾನು ನಿನ್ನನ್ನು ಮತ್ತೆ ಅರಸಿ ಬಂದಿದ್ದೇನೆ. ಇದೇನೆ ಇದು? ಅವನ ಮೇಲೆ ಅಷ್ಟು ರೇಗ್ತಾ ಇದ್ದವಳು, ಇಷ್ಟು ಪ್ರೀತಿಯಿಂದ ಬರ್ತಿದ್ಯಾ, ಅದು ಇಷ್ಟು ದೊಡ್ಡದಾಗಿ? ಶ್ರೀಧರಣ್ಣ, ನೀನ್ ಸಾಹಿತ್ಯ ಓದ್ದವನು, ಆರ್ಟಿಕಲ್ ಬರೆಯವನು, ಯೋಚನೆ ಮಾಡು. ನಾವ್ ಇಷ್ಟಪಟ್ಟವ್ರ ಮೇಲಲ್ವಾ ಜಾಸ್ತಿ ರೇಗೋದು? ಚಿಕ್ಕ ವಯಸ್ಸಿನಲ್ಲಿ ಒಂದ್ಸಾರಿ ಮನ್ಸ್ ಕೊಟ್ಬಿಟ್ರೆ ಆ ಪ್ರೀತಿ ಸಾಯಲ್ಲ. ಅವನು ನಿನಗೆ ಅಷ್ಟು ಹಿಂಸೆ ಕಷ್ಟ ಕೊಟ್ಟ ಮೇಲೆ ನಮ್ಗೊಂದು ಒಂದು ಮುಖ ಮಾತ್ರ ಗೊತ್ತು. ಆಗ ಅವನ್ಗೇನ್ ಕಷ್ಟ ಆಯ್ತೋ ಏನೋ, ಅಥವಾ ಅವನಿಗೆ ಮೀರಿದ ಸರ್ಕಮ್ಸ್ಟೆನ್ಸಸ್ ಇರ್ಬೋದಲ್ವಾ? ಅವನು ವಾಪಸ್ ಬಂದ್ರೆ ಎಷ್ಟು ಸುಂದರವಾಗಿರುತ್ತಲ್ಲ. ಆದ್ರೂ ಇದು ತುಂಬಾ ದೊಡ್ಡದಾಗಿದೆ ಕಣೆ, ದುಡ್ಡು ವೇಸ್ಟ್ ಆಗುತ್ತೇನೋ ಅಂತ. ನೋಡು, ಇಷ್ಟ ಇದ್ರೆ ಹಾಕ್ಸು, ಇಲ್ದಿದ್ರೆ ಬೇಡ. ನಾನ್ ನನ್ ದುಡ್ಡೆಲ್ಲ ಬಿಸಾಡ್ತೀನಿ, ನಾನೇನು ಈ ದುಡ್ಡು ನಿಮ್ಗೆ ತಲೆ ಮೇಲೆ ಹಾಕಲ್ಲ, ಅಂಡರ್ಸ್ಟ್ಯಾಂಡ್? ನಮ್ಮ ಅಪ್ಪ ಅಮ್ಮನು ಇದೇ ರೀತಿ ಚೀಪ್ ಆಗಾಡ್ತಿದ್ರು, ನನ್ ದುಡ್ಡಿಗೆ ಎಷ್ಟಾಗುತ್ತೋ ಅಷ್ಟು ಹಾಕ್ಸು. ನನ್ಗೆ ಗಂಡ ಬೇಕು, ನನ್ ಮಗಳ ಅಪ್ಪ ಅನ್ನಿಸ್ಕೊಳಕ್ ಒಬ್ಬ ಬೇಕು. ಯಾಕೆ ಯಾಕೆ ಯಾರಿಗೂ ನನ್ನ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ಸಾರಿ ಕಣೆ, ಇವತ್ತೇ ಯಾರು ಹಾಕಿಸ್ತೀನಿ. ಮೈ ಏನೋ ಚೆನ್ನಾಗೇ ಇದೆ, ನಿಮ್ಗಳ ಸಹವಾಸದಿಂದ ತಲೆ ಕೆಟ್ಟೋಗಿದೆ.
ಭಜನೆ ಬಡ್ಲೆ ಇಲ್ಲ ಭಜನೆ ಕಿಸ್ನೆ ಎಲ್ಲ ಇನ್ಮೇಲೆ ನೀವೇ ಮಾಡ್ಕೊಳ್ಳಿ ಇನ್ಮೇಲೆ ನನ್ಗೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ ನನ್ ಕೆಲ್ಸ ಬಿಟ್ಟು ಹೋಗ್ತಿದ್ದೀನಿ ನನ್ ಕೆಲಸ ಬಿಟ್ಟು ಹೋಗ್ತಿದ್ದೀನಿ ಮೇಡಮ್ ಅದ್ರ ಲೆಟರ್ ಕೊಡ್ತೀನಿ ಯಾಕೆ ಕೆಲಸ ಬಿಟ್ಟು ಹೋಗ್ತಿದ್ದೀರಾ ನನಗೆ ಇಲ್ಲಿ ಕೆಲಸ ಇಷ್ಟ ಆಗ್ತಿಲ್ಲ ಅದೇ ಯಾಕೆ ಇಷ್ಟ ಆಗ್ತಿಲ್ಲ ಅಂತ ನನ್ನಿಂದ ಏನಾದ್ರೂ ಬೇಜಾರಾಯ್ತಾ ಇಲ್ಲ ಆ ಮುದುಕರೆಲ್ಲ ನನ್ನನ್ನು ಶತ್ರು ಅನ್ನೋ ರೀತಿ ನೋಡ್ತಾರೆ ನಾನು ಹೇಳಿದ್ರೆ ಏನು ಕೇಳಲ್ಲ ಅದೇ ನೀವು ಹೇಳಿದ್ರೆ ಸುಮ್ಮನೆ ಕೇಳ್ತಾರೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ ನಾವು ಅವ್ರನ್ನ ಹೇಗ್ ನೋಡ್ತೀವೋ ಅವರು ನಮ್ನ ಹಾಗೆ ನೋಡ್ತಾರೆ ನಾನೇನು ಒಂದು ಶತ್ರು ತರ ನೋಡ್ತಾ ಇದೀನ ಶತ್ರು ತರ ನೋಡ್ತಿಲ್ಲ ಹಾಗೇನೆ ಅವ್ರನ್ನ ನಿಮ್ ತಂದೆ ನಿಮ್ ತಾಯಿ ನಿಮ್ಮವರು ಅನ್ನೋ ಪ್ರೀತಿಯಿಂದ ಕೂಡ ನೋಡ್ತಿಲ್ಲ ಅಲ್ವಾ ಅವರು ನನ್ನ ತಾಯಿ ಅನ್ನೋ ಪ್ರೀತಿಲಿ ಯಾಕೆ ನೋಡ್ಬೇಕು ನನ್ನ ಡ್ಯೂಟಿ ನಾನು ಮಾಡ್ತೀನಿ ನನ್ನ ಡ್ಯೂಟಿಗೆ ಸಂಬಳ ಕೊಡ್ತಾರಷ್ಟೇ ಡ್ಯೂಟಿ ಅಂತ ಮಾಡೋದಿಕ್ಕೆ ಈ ಆಶ್ರಮದ ಕೆಲಸಕ್ಕೆ ಯಾಕೆ ಬರಬೇಕಿತ್ತು ಇಲ್ಲಿಗಿಂತ ಹೆಚ್ಚು ಸಂಬಳ ಸಿಗುವಂತ ಕೆಲಸ ನಿಮಗೆ ಬೇಕಾದ್ರೆ ಸಿಕ್ತಿತ್ತು ಆದ್ರೆ ಈ ಕೆಲಸಕ್ಕೆ ಅಂತ ಯಾಕೆ ಬಂದ್ರಿ ನಾನು ಇಲ್ಲಿ ಕೆಲಸಕ್ಕೆ ಸೇರ್ಬೇಕು ಅಂತ ಸೇರ್ಲಿಲ್ಲ ಕರ್ಕೊಂಡ್ ಬಂದು ಸೇರಿಸಿದ್ರು ಸೇರ್ಕೊಂಡೆ ಅಷ್ಟೆ ನೋಡಿ ಶ್ಯಾಮ್ ನಿಮ್ಗೆ ದುಡಿಮೆಗೂ ಸೇವೆ ಮಾಡೋದಕ್ಕೂ ವ್ಯತ್ಯಾಸ ಗೊತ್ತಿಲ್ಲ ಅನ್ಸುತ್ತೆ ಯಾರು ಬೇಕಾದ್ರೂ ದುಡಿಬಹುದು ಆದ್ರೆ ಸೇವೆ ಮಾಡೋದು ಕಷ್ಟ ಈ ಆಶ್ರಮದ ಕೆಲಸನ ನಾವು ಸೇವೆ ಅಂತ ತಿಳ್ಕೋಬೇಕು ಮೆತ್ತಿಗೆ ವಯಸ್ಸಾದವ್ರ ಬಗ್ಗೆ ನಿಮಗೆ ಸಿಟ್ಟು ಬಂದು ಈ ಕೆಲಸ ಬಿಟ್ಟು ಹೋಗೋದು ಸುಲಭ ಆದ್ರೆ ನಮಗೂ ವಯಸ್ಸಾಗತ್ತೆ ನಾಳೆ ಎಂತ ಸ್ಥಿತಿ ಬರುತ್ತೋ ಏನೋ ಯಾರಿಂದ ಸೇವೆ ಮಾಡಿಸ್ಕೋಬೇಕು ನಿಮ್ಮಂಥವ್ರು ನಮಗ್ ಸೇವೆ ಮಾಡಿದ್ರೆ ಹೇಗಿರುತ್ತೆ ಹೇಳಿ ನೀವಿವಾಗ ಹೋಗ್ಬೋದು ಮತ್ತೆ ಸೇವೆ ಮಾಡ್ಬೇಕು ಅಂತಿದ್ರೆ ಇಲ್ಲಿ ಬನ್ನಿ ಕೆಲ್ಸಕ್ಕೆ ಅಂತಲ್ಲ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ವರ್ಷಕ್ಕೊಂದ್ಸತಿ ಬರೋ ತಿಥಿ ಏನ್ ಚೆನ್ನಾಗಿರುತ್ತೆ ಹೇಳು ಊಟಕ್ಕೆ ಜನ ಇಲ್ಲದೆ ಇದ್ರೆ ಸಂಭ್ರಮ ಇರುತ್ತ ನೀನೇ ಹೇಳು ಬಹಳ ರುಚಿ ಅಪ್ಪ ಅದೇನ್ ಮಾತು ಅಂತ ಆಡ್ತೀರಿ ಅಮ್ಮನ ಬಗ್ಗೆ ತಮಾಷೆ ಕೂಡ ಆತರ ಮಾತಾಡಬಾರ್ದು ಇವತ್ತು ಕೂತ್ಕೊಳಪ್ಪ ನೋಡ್ ಚಂದ್ರಕಾಂತ ಏನ್ ಮಾತು ಅಂತ ಆಡ್ತಾರೆ ಸಂಭ್ರಮ ಪಡಕಿದ್ರೆ ಮದುವೆ ಮನೆ ಅನ್ಕೊಂಡ್ ಬಿಟ್ಟಿದಾರ ಶಶಿ ಕೂತ್ಕೊಳ ಪ್ಲೀಸ್ ಶಶಿ ಸಮಾಧಾನ ಪಟ್ಕೊಳ ಕೂತ್ಕೊನೆ ಕೂತ್ಕೋ ಕೂತ್ಕೋ ಅಮ್ಮ ಅಂದ್ರೆ ನಮ್ಗೆಲ್ಲ ಸಂಕಟ ಇಲ್ಲಿ ತನಕ ಬರುತ್ತೆ ಸತ್ತಮ್ಮನ ಬಗ್ಗೆ ಸಾಧ್ಯವಾದ ಜ್ಞಾಪಿಸ್ಕೊಂಡು
ನೋವು ಪಡಕ್ಕೆ ತಿಥಿ ಅಂತ ಮಾಡೋದು, ಸಂಭ್ರಮ ಪಡಕ್ಕಲ್ಲ. ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತಾ.